ಬೆಣ್ಣೆನಗಿರಿ ದಾವಣಗೆರೆಯಲ್ಲಿ ನಿನ್ನೆ ಗುಡುಗು ಸಹಿತ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದುದ್ರಿಂದ ಏನು ಫಸಲಿಗೆ ಬರ್ತಾ ಇದ್ದಂತ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿ ಈಗ ಕೈಗೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರದಂತ ಆಗಿರುವಂತದ್ದು ನೋಡ್ತಿರಬಹುದು ಇಲ್ಲಿ ಅಂದ್ರೆ ನಿನ್ನೆ ಬಿರುಗಾಳಿ ಸಮೇತ ಒಂದು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತು ಆನಿಕಲ್ ಮಳೆ ಸುರಿದ್ರಿಂದ ಈಗ ಕಟಾವಿಗೆ ಬರೋ ಹಂತದಲ್ಲಿರುವಂತ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿದೆ ಇಲ್ಲಿ ರೈತರು ಸುಮಾರು ಇಪ್ಪತ್ತೈದರಿಂದ ಎಕರೆಗೆ ಮೂವತ್ ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಒಂದು ಭತ್ತವನ್ನ ಬೆಳೆಯುವಂತ ಕೆಲಸವನ್ನ ಮಾಡಿದ್ರು ಭದ್ರಾ ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಚಾನಲ್ ಮೂಲಕ ನೀರು ಹರಿದು ಬರ್ತಾ ಇತ್ತು ಅದೇ ನೀರನ್ನ ಬಳಸಿ ಭತ್ತವನ್ನ ಬೆಳೆದಿದ್ರು ಸತತ ಮೂರ್ನಾಲ್ಕು ವರ್ಷಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇತ್ತು ಅಲ್ಲಿ ಕೂಡ ಕೈಗೆ ಬಂದಂತ ಏನ್ ಫಸಲಿಗೆ ಬಂದಿರುವಂತ ಭತ್ತ ಕೂಡ ಅಲ್ಲಿ ಅವಾಗಲೂ ನಾಶ ಆಗಿತ್ತು ಇನ್ನಾದ್ರೂ ಬೇಸಿಗೆ ಬೆಳೆಯಲ್ಲಾದ್ರೂ ಭತ್ತವನ್ನ ತೆಗೆದುಕೊಂಡು ಉತ್ತಮ ಬೆಳೆಯನ್ನ ಬೆಳೆದು ಸ್ವಲ್ಪ ಲಾಭವನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೈತರು ಒಂದು ಚಿಂತನೆಯಲ್ಲಿದ್ರು ಆದ್ರೂ ಈಗ ನಿನ್ನೆ ಬಿರುಗಾಳಿ ಸಮೇತ ಸುರಿದಂತ ಮಳೆಗೆ ಈ ಪ್ರಮಾಣದಲ್ಲಿ ಹಾನಿಯಾಗಿದೆ ಈಗ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ಇದು ಕಟಾವಿಗೆ ಇನ್ನೊಂದಿಷ್ಟು ದಿನಗಳಲ್ಲಿ ಇದು ಬರ್ತಾ ಇತ್ತು ಈಗ ಆ ಮೊಳಕೆ ಹಂತದಲ್ಲಿದೆ ಅಂದ್ರೆ ಈಗಾಗ್ಲೇ ಬೆಳೆ ಬರ್ತಾ ಇತ್ತು ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳು ಅಂದ್ರೆ ಬರ್ತಾ ಇತ್ತು ಈಗ ಸಂಪೂರ್ಣ ನೀರಿನಲ್ಲಿ ಭತ್ತ ಮುಳುಗಿರೋದ್ರಿಂದ ಈ ಸಂಪೂರ್ಣ ಭತ್ತ ಕೊಳೆತು ಹೋಗುತ್ತೆ ಇನ್ಮೇಲೆ ಇದು ಬೆಳೆಯುತ್ತೋ ಅಂದ್ರೂ ಕೂಡ ಅದು ಸರಿಯಾದಂತಹ ಫಸಲು ಕೂಡ ಆಗೋದಿಲ್ಲ ಹೀಗಾಗಿ ರೈತರು ಇದನ್ನ ಕೈ ಕೈ ಬಿಡುವ ಹಂತದಲ್ಲಿ ಇರ್ತಾರೆ ಇದು ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ ಹೀಗಾಗಿ ಇದು ನೀರಿನಲ್ಲೇ ಸಂಪೂರ್ಣವಾಗಿ ಮುಳುಗಿರೋದ್ರಿಂದ ಇದು ಸಂಪೂರ್ಣವಾಗಿ ಕೊಳತೆ ಹೋಗುತ್ತೆ ಹೊರತು ಅಹ್ ಭತ್ತ ಫಸಲಿಗೆ ಬರೋದೇ ಇಲ್ಲ ಇನ್ನು ರೈತರು ಇದ್ರ ಇದನ್ನ ಬೆಳೆದಂತ ರೈತರು ಕೂಡ ಜೊತೆಗಿದ್ದಾರೆ ಅವ್ರನ್ನೂ ಮಾತಾಡ್ಸ್ತಾ ಹೋಗೋಣ ಲಿಂಗರಾಜ್ ಅಂತ ಹೇಳಿ ಒಬ್ರು ರೈತರು ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಅಹ್ ನೀವು ಭತ್ತ ಎಷ್ಟ್ ಎಕರೆ ಬೆಳೆದಿದ್ರಿ ಮತ್ತೆ ಎಲ್ಲೆಲ್ಲೆಲ್ಲ ಏನೆಲ್ಲ ಹಾನಿಯಾಗಿದೆ ಅಂತ ಹದಿನೈದು ಎಕರೆ ಭತ್ತ ಬೆಳೆದಿದ್ವಿ ಹದಿನೈದು ಎಕರೆ ಭತ್ತ ಈಗ ಸಂಪೂರ್ಣ ಲಾಸ್ ಆಗಿದೆ ಭಾಳ ಬಿರುಗಾಳಿ ಸಹಿತ ಮಳೆ ಜಾಸ್ತಿ ಆಗಿರೋದ್ರಿಂದ ಹಾನಿಯಾಗಿದೆ ನಮ್ಮ ಊರು ಕಕ್ಕರವಳ್ಳ ಕೂಡಳ್ಳಿ ಕಡ್ಲೆಬಾಳು ಮಗನಹಳ್ಳಿ ಆರುಹಳ್ಳ ಕೊಂಡಜ್ಜಿ ಗಂಗನರ್ಸಿ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಭಾರಿ ನಷ್ಟ ಆಗಿದೆ ಅತಿಯಾಗಿ ಗಾಳಿ ಬೀಸಿ ಮಳೆ ಬಂದಿರೋ ಕಾರಣದಿಂದ ರೈತರ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಕೈಗೆ ಬಂದಿರತಕ್ಕಂಥದ್ದು ಬೆಳೆ ಬರೆದು ಕೈಗೆ ಸಿಗದಂಗೆ ಆಗಿದೆ ಈಗ ಈ ರೈತರು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸಾಲ ಸೋಲ ಮಾಡಿ ರೈತರು ಬೆಳೆಗೆ ಬಿಟ್ಟಿದ್ದಾರೆ ಈಗ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ತನಕ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾ ಇಲ್ಲ ನಾವು ಅವ್ರ ಮೇಲೆ ಪ್ರೆಷರ್ ಹಾಕಕ್ಕೆ ಎಲೆಕ್ಷನ್ ನಿನ್ನೆ ಮುಗಿದಿರೋ ಕಾರಣದಿಂದ ನಾವು ಈಗ ಅವ್ರಿಗೇನು ಪ್ರೆಷರ್ ಇಲ್ಲ ಏನಾಗುತ್ತೆ ಮುಂದೆ ಅಧಿಕಾರಿಗಳು ಬಂದು ನೋಡಿದ ಮೇಲೆ ಅದು ಏನು ಕ್ರಮ ತಡ್ಕೊತಾರೋ ಅದ್ರ ಮೇಲೆ ಇದಾಗಿರುತ್ತೆ ಈಗ ಇನ್ನೊಬ್ರು ರೈತರು ಬಸಣ್ಣ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಸರ್ ನಿಮ್ದು ಎಷ್ಟು ಬರ್ತಾ ಬೆಳದಿದ್ರಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರಿ ಅಂತ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ಹೌದು ಸರ್ ಅವರು ಅಧಿಕಾರಿಗಳು ಫೋನ್ ಮಾಡಿದಿವಿ ರವಿನಿ ಮೇಡಮ್ ಅವರಿಗೆ ಪಿಕ್ ಮಾಡ್ತಾ ಇಲ್ಲ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ನಮ್ದು ಎಂಟು ಎಕರೆ ಜಮೀನ್ ಇದೆ ಸರ್ ಆರು ಎಕರೆ ಪೂರ್ತಿ ಹೋಗಿದೆ ಎಲ್ಲ ನೆಲ ಸಮ ಆಗಿ ಮಳೆಗೆ ಬಿದ್ದಿದೆ ಇದೇ ಸೇಮ್ ಹೊಸರುಗಾಳ ಇದೆ ಎಲ್ಲ ಸುತ್ತಮುತ್ತಲ ಹಳ್ಳಿ ಎಲ್ಲ ಹಿಂಗೇ ಇವೆ ಬೆಳೆ ಬಹಳ ಲಾಸ್ ಆಗ್ತಾ ಇದೆ ಸರ್ ಮೂವತ್ತು ಸಾವಿರ ಒಂದು ಎಕ್ರಿಗೆ ಮೂವತ್ತು ಸಾವಿರ ಖರ್ಚು ಬರುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಸೂಕ್ತವಾದ ಸಹಾಯಧನ ಕೊಡ್ಬೇಕಂತ ಕೇಳ್ಕೊಡ್ತೀನಿ ಸರ್ ಹೋದ್ ಸರಿನು ಬಾಳ್ ಮಳೆ ಆಗಿ ಭತ್ತ ಕೊಟ್ಟರೆ ಪರಿಹಾರನ ಪರಿಹಾರ ಸ್ವಲ್ಪ ಕೊಟ್ಟಾರ ಸರ್ ಹೋದ್ ಸರಿ ಬಹಳ ಜನಕ್ಕೆ ಬಂದಿಲ್ಲ ಸ್ವಲ್ಪ ಜನಕ್ಕೆ ಬಂದಿದೆ ಪರಿಹಾರ ಮೂರು ಸಾವಿರ ಒಂದು ಎಕರೆಗೆ ಕೊಟ್ಟಿದ್ದಾರೆ ಎಲೆಕ್ಷನ್ ಇದ್ದಾರೆ ಅಧಿಕಾರಿಗಳಿಗೆ ಹೌದು ಹೌದು ಸರ್ ಎಲೆಕ್ಷನ್ ಎಲ್ಲ ಬಿಜಿ ಆದರೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅವ್ರಂತಾರ ಈಗ ಒಂದ್ ಸ್ವಲ್ಪ ನಮ್ಮ ನೊಂದ ರೈತರಿಗೆ ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೇಕು ಪಡ್ತೀನಿ ಇದಿಷ್ಟು ರೈತರ ಮಾತು ಅಧಿಕಾರಿಗಳು ಈಗ ಸದ್ಯಕ್ಕೆ ಎಲೆಕ್ಷನ್ ಮೂಡಲಿದ್ದಾರೆ ನಮ್ಮ ಫೋನ್ ಪಿಕ್ ಮಾಡುವಂತ ಕೆಲಸವನ್ನು ಮಾಡ್ತಿಲ್ಲ ದಯವಿಟ್ಟು ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಎಷ್ಟು ಬೆಳೆ ನಾಶ ಆಗಿದೆ ಅದನ್ನದು ಸರ್ವೆ ಮಾಡಿ ಪರಿಹಾರ ಬರುವಂತೆ ನೋಡ್ಕೊಳ್ಬೇಕು ಸತತವಾಗಿ ನಾವು ಲಾಸ ಅನ್ನ ಅನುಭವಿಸ್ತಾ ಇದೀವಿ ಯಾಕಂತಂದ್ರೆ ಮೂರ್ನಾಲ್ಕು ವರ್ಷದಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಹೀಗಾಗಿ ನಮ್ಗೆ ಸತತವಾಗಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಈಗ ಬಿದ್ದಿರೋ ಭತ್ತಕ್ಕೆ ಒಂದು ಪರಿಹಾರ ಕೊಡಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಯಾವ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ